ಮಾತಾಡಿದಕ್ಕೆ. ಬೆಂಗಳೂರಿನಿಂದ ಹನುಮಂತರಾಯಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನೇ ಪ್ರಾಬ್ಲಮ್ ಇದೆ ಹೇಳಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಹೇಳಿ ಹನುಮಂತರಾಯಪ್ಪನವರೇ. ಸರ್ ಆಕ್ಚುಲಿ ನಮ್ದು ಏಜ್ ಬಂದು 24. ಸರ್ ನಂಗೇನಂದ್ರೆ ಈ ಸುಮಾರು ತಿಂಗ ವಾರಕ್ಕೊಂದ್ಸಲಿ ತರಲ್ಲ ಆ ತರ ಅಸ್ತಮ್ಮ ಈ ತರ ಮಾಡ್ಕೊಂತ ಇರ್ತೀನಿ. ಇನ್ನು ಮದ್ವೆ ಆಗಿಲ್ವಾ? ಇನ್ನೂ ಇಲ್ಲ ಸರ್. ಅದಕ್ಕೆ ಅದು ಆತರ ಮಾಡ್ಕೊಂಡಾದ್ಮೇಲೆ ನನ್ಗೆ ಈ ರೀಸನ್ಸ್ ಹೋದಾಗ ಸ್ವಲ್ಪ ಜಾಸ್ತಿ ಉರಿಯೋ ತರ ಎಲ್ಲ ಆಗುತ್ತೆ. ಅದಕ್ಕೆ ಮುಂದೆ ಏನಾದ್ರು ಮದುವೆ ಆದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ. ಯಾಕಂದ್ರೆ ಕಂಟ್ರೋಲ್ ಮಾಡ್ಬೇಕಂತ ತುಂಬಾ ನೋಡ್ತಾ ಇದ್ದೀನಿ ಸರ್, ಅದ್ರ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ವಾರಕ್ಕೊಂದ್ಸರಿ ತಾನೇ ನೀವು ಮಾಡ್ತಾ ಇರೋದು ವಾಸ್ತವೈತೆನ? ನಂತರ ಪಾಸ್ ಮಾಡ್ಬೇಕಾದ್ರೆ ಉರಿಯುತ್ತೆ. ಅದೇ ಅದಕ್ಕೆ ಬರ್ತೀನಿ. ನೀವು ಒಂದು ವಾರಕ್ಕೊಂದ್ಸರಿ ಬರ ಅಸ್ತಮೈತನ ಮಾಡ್ತಿರಲ್ವಾ? ಅಸ್ತಮೈತನ ಮಾಡಿದ ನಂತರ ನೀವು ಯೂರಿನ್ ಹೋದಾಗ ಉರಿ ಉರಿ ಆಗುತ್ತಾ? ಬೇರೆ ಸಮಯದಲ್ಲಿ ಆಗೋದಿಲ್ವಾ? ಈಗ ಬೇರೆ ಇನ್ನು 6 ದಿನ ಈಗ ಅಸ್ತಮೈತನ ಮಾಡಿಲ್ಲದೆ ಇರೋ ದಿವಸದಲ್ಲಿ ಏನ್ ತೊಂದರೆ ಆಗೋದಿಲ್ವಾ? ಈ ಶಿಷ್ಣುವಿನ ಮುಂದೋಗ್ಲಿದೆಯಲ್ಲ ಚರ್ಮ, ಅದು ಸುಲಭವಾಗಿ ಹಿಂದಕ್ ಮುಂದಕ್ ಆಡುತ್ತಾ? ಈ ಅಸ್ತಮೈತನ ಮಾಡಿದ್ಮೇಲೆ ಲಿಂಗಮಣಿ ತುದಿ ಏನಾದ್ರು ಕೆಂಪಾಗುತ್ತಾ? ಕೆಂಪಾಗಿ ಆತರ ಆಗಲ್ಲ ಸರ್. ಆದ್ರೆ ಅದು ಆತರ ಆದ್ಮೇಲೆ ಅದು ಲೀಕ್ ಔಟ್ ಆದ್ಮೇಲೆ ನೆಕ್ಸ್ಟ್ ಅದು ಹೋಗ್ತೀನಲ್ಲ ಆ ಟೈಮಲ್ಲಿ ಸ್ವಲ್ಪ ಉರಿ ಜಾಸ್ತಿ ಬರುತ್ತೆ. ಅವನ್ನ ನೀರ್ ಹಾಕೊಂತೀನಿ, ನೀರಲ್ಲಿ ಅದನ್ನ ಅದ್ದುತ್ತೀನಿ. ಅವಾಗ ಅದನ್ನ ಅದ್ದಾಗ ಕಡಿಮೆ ಆಗತ್ತಾ? ಅವಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಅವಾಗ ಆತರ. ಆದ್ರೆ ಅದೆಲ್ಲ ಅವಾಗ ಕಮ್ಮಿ ಆಗಲ್ಲ, ಸಡನ್ ಆಗಿ ಕಮ್ಮಿ ಆಗೋದು ಸ್ವಲ್ಪ ತಂದ್ಮೇಲೆ ಅದು ಇದಾಗುತ್ತೆ ಸರ್. ಅದು ಅಲ್ಲ, ನಂದು ನೇರವಾದ ಪ್ರಶ್ನೆ ಅಂದ್ರೆ ಈ ಲಿಂಗಮಣಿ ಚರ್ಮ ಇದೆಯಲ್ಲ, ಆ ಚರ್ಮ ಹಿಂದಕ್ ಮುಂದಕ್ ಸರಾಗವಾಗ ಆಡುತ್ತಾ ಅಥವಾ ಅದನ್ನ ಆಡ್ಬೇಕಾದ್ರೆ? ಅದೇನ್ ತೊಂದರೆ ಇಲ್ಲ. ತೊಂದರೆ ಇಲ್ಲ. ನೋಡಿ, ಅದು ಈ ನೀವು ಅಸ್ತಮೈತನ ಮಾಡ್ತಿರಲ್ಲ, ಅದು ಉಜ್ಜಿದಾಗ ಏನಾಗುತ್ತೆ, ಈ ಶಿಷ್ಟಿನ ಒಳಗಡೆ ಯುರತ್ರ ಅಂತ ಇರುತ್ತದೆ ಮೂತ್ರನಾಳ, ಅದು ಬಹಳ ನವಿರವಾಗಿರುತ್ತದೆ. ಅದು ಬಹುಶಃ ಡ್ಯಾಮೇಜ್ ಆಗ್ತಾ ಇದೆ ಉಜ್ಜ ಸಮಯದಲ್ಲಿ. ಅದು ಯುರತ್ರೈಟಿಸ್ ಆಗುತ್ತೆ. ಅದು ಇನ್ಫ್ಲಮೇಷನ್ ಆದಾಗ, ಉಜ್ಜಿದಾಗ, ಆ ಜಾಗದಲ್ಲಿ ಉಚ್ಚೆ ಹೋದಾಗ ಉರಿ 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 ಶುರುವಾಗುತ್ತೆ. ಅದರಿಂದ ನೀವು ಅಸ್ತಮೈತನ ಮಾಡ್ಕೊಳ್ತಿರೋ ಟೆಕ್ನಿಕಲ್ ಏನೋ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ. ಒಂದ್ಸರಿ ಶಿಷ್ಟುನ ಒಂದ್ಸರಿ ಚೆಕಪ್ ಮಾಡಿಸ್ಕೊಳ್ಳಿ. ಒಳಗಡೆ ಏನಾದರೂ ಯುರೆಥ್ರೈಟಿಸ್ ಆಗಿದೆಯಾ ಅಥವಾ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಟೈಟ್ ಫಿಲಮ್ ಆಗಿದೆಯಾ ಏನಾದ್ರನ್ನ ಒಂದ್ಸರಿ ಯುರಾಲಜಿಸ್ಟ್ ಅವ್ರನ್ನ ಕಂಡು, ಅಂದರೆ ಮೂತ್ರ ರೋಗ ತಜ್ಞರನ್ನು ಕಂಡು ಒಂದ್ಸರಿ ಚೆಕಪ್ ಮಾಡಿಸ್ಕೊಳ್ಳಿ. ಈ ಅಲ್ಲಿ ಏನೋ ಒಳಗಡೆ ಯೋನಿನಲ್ಲಿ ಒಂದು ಸಣ್ಣ ಪುಟ್ಟ ಲೀಷನ್ ಆಗಿರ್ಬೋದು ಒಂದು. ಎರಡನೇದು, ನಿಮಗೆ ಈ ಅಸ್ತಮೈತನಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರು ಚೆನ್ನಾಗಿ ಕುಡಿದ್ಬಿಡಿ. ಒಂದೂವರೆ ಲೀಟರ್ ನೀರು ಕುಡಿದ್ಬಿಡಿ. ಅವಾಗ ಏನಾಗುತ್ತೆ, ಉಚ್ಚೆ ಸರಾಗವಾಗಿ ಡೈಲ್ಯೂಟ್ ಆಗುತ್ತೆ, ಅವಾಗ ಉರಿ ಆಗೋದಿಲ್ಲ. ಉರಿ ಯಾವಾಗ ಸಾಮಾನ್ಯವಾಗುತ್ತೆ ಅಂದರೆ ಯೂರಿನ್ ಕಾನ್ಸಂಟ್ರೇಟ್ ಅದರಲ್ಲಿ ಯೂರಿಯಾ ಯೂರಿಕ್ ಆಸಿಡ್ ಜಾಸ್ತಿ ಇರ್ತದೆ. ಹೋಗ್ಬೇಕಾದ್ರೆ ಏನಾಗುತ್ತೆ, ಉರಿ 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 ಬೆಂಕಿ ಜ್ವಾಲೆ ಇರ್ತದೆ. ಅದೇನೆ ಡೈಲ್ಯೂಟ್ ಆಗ್ಬಿಟ್ರೆ ಅದು ಪಾಸ್ ಆಗಬೇಕಾದ್ರೆ ಏನು ಆಗೋದಿಲ್ಲ. ನೀರು ಚೆನ್ನಾಗಿ ಕುಡೀರಿ ಒಂದು. ಎರಡನೇದು, ಒಂದ್ಸರಿ ಚೆಕಪ್ ಮಾಡಿಸ್ಕೊಳ್ಳಿ, ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಕುಮಾರ್ ಕಾಲ್ ಮಾಡಿದ್ದಕ್ಕೆ. ಹನುಮಂತರಾಯಪ್ಪ ಅವರು